ತೋಟಗಾರಿಕೆ ಬಹಳ ಸಂತೋಷದಾಯಕವಾಗಿ ನಮಗೆ ಆಗ ಬಂದಿದೆ ಇವರೇ ದಿನಕ್ಕೆ 1.5 ಇಂದ 2 ಟ್ರ್ಯಾಕ್ಟರ್ ಗೊಬ್ಬರ ಬಿಳ್ತದೆ ಉದ್ಯೋಗ ಪುರುಷ ಲಕ್ಷಣ ಅಂತಾರಲ್ಲ ಆ ರೀತಿನ ಉದ್ಯೋಗ ನೋಡಿ ಜಾಪರವಾದಿ ಕೋಣ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಇವಾಗ 5 ವರ್ಷಗಳು ಆಗಿದಾವೆ ಈಗ ಒಂದು 50 ರಿಂದ 60 ಕರುಗಳು ಹುಟ್ಟಿದಾ ನಮ್ಮ ಕೊಟ್ಟಿಗೆಲೇನೆ ಎಲ್ಲ ಇದೊಂದು ಇದಕ್ಕೆ ಹುಟ್ಟಿರೋ ಸರ್ ಮೂಕ ಪ್ರಾಣಿಗಳಿಗೆ ಯಾವಾಗಲೂ 24 ಅವರು ನೀರು ಮುಂದೆ ಇರಬೇಕು ಹಸುಗಳು ಆರೋಗ್ಯವಾಗಿರ್ತವೆ ಆಮೇಲೆ ಹಾಲು ಒಂದೊಂದು ಲೀಟರ್ ಎಕ್ಸ್ಟ್ರಾ ಬರುತ್ತೆ ಒಂದು 50 ರಿಂದ 60 ಸಾವಿರ ರೂಪಾಯಿಗಳ ಒಂದು ಹಸು ನಮ್ಮ ಬೆಳೆಗೆ ಖರ್ಚಾಗಿರ್ತದೆ ಅದೇ ನಾವು ಹಸು ಈಚೆ ತಗೊಂಡು ಬರಬೇಕಾದ್ರೆ 1 ಲಕ್ಷ ರೂಪಾಯಿ ಕೊಡಬೇಕಾಗುತ್ತೆ ಸರ್ ಇವರ ಹೆಸರು ಗೋಪಾಲ್ ನಾಯ್ಡು ಅವರು ಆರ್ಡಿ ಗ್ರಾಮದವರು ಶಿಡ್ಲಕಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಇವರು ಸುಮಾರು 50 ವರ್ಷದಿಂದ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಎಚ್ಎಫ್ ಹಸು ಮತ್ತು ಮುರ್ರಾ ಎಮ್ಮೆಯನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಪ್ರತಿದಿನ 1250 ಲೀಟರ್ ಹಾಲು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇವರೇ ನನಗೆ ಈಗ ವಯಸ್ಸು 62 ವರ್ಷ ಈಗ ವಯಸ್ಸಿಗ ನಾನ ಹುಟ್ಟಿದಾಗಿಂದ ನಮ್ಮ ತಂದೆ ಕಾಲದಿಂದ ನಾವು ಇದರೊಳಗೇನೆ ಬಂದಿದ್ದೀವಿ ನಾವು ನಮ್ಮ ತಂದೆ ಅವರನ್ನು ಅವರ ಹೆಬ್ಬೆಟ್ಟು ಸಗಣಿ ಎತ್ತುಕೊಂಡೆ ಸ್ವಲ್ಪ ಮುಂದೆ ಜೀವನದಲ್ಲಿ ಮುಂದಕ್ಕೆ ಬಂದಿರೋದು ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ ವಿದ್ಯಾವಂತರ ಮಾಡಬೇಕು ಅಂತ ಮಾಡಿದ್ರು ಆದ್ರೆ ನಮಗೆ ವಿದ್ಯೆ ತಲೆಗಾಗುತ್ತದೆ ನಾವು ಹೈನುಗಾರಿಕೆಗೆ ನಾವು ಬಂದಿದ್ದೀವಿ ಈ ಹೈನುಗಾರಿಕೆಗೆ ಬಂದ ಮೇಲೆ ನಮಗೆ ಯಾವ ಡಾಕ್ಟರ್ ಇಂಜಿನಿಯರ್ ಅಂತಾರಲ್ಲ ನಮಗೆ ಅದಕ್ಕೇನೆ ಇದರಲ್ಲಿ ಸಂತೋಷದಾಯಕವಾಗಿದೆ ಇವರೇ ಮೂಕ ಪ್ರಾಣಿ ಸಾಕೋದ್ರಿಂದ ಒಂದು ಟೈಮ್ ಅದಕ್ಕೆ ಒಂದು ಟೈಮ್ ನಮಗೆ ಮಿಕ್ತಾ ಇದೆ ನಾವು ಅದರಿಂದ ತಿಂಗಳಿಗೆ ಅಷ್ಟಷ್ಟು ಬರೋ ಹಣಕಾಸು ಇದರೊಳಗೇನೆ ಬೇರೆ ಬೇರೆ ಬಿಸ್ನೆಸ್ಗಳು ಬೇರೆ ಇದರೊಳಗೇನೆ ಆಲ್ಟ್ರೇಷನ್ ಶೆಡ್ ಒಳಗೆ ಮಾಡ್ಕೊಂಡು ಬೇರೆ ಬೇರೆ ಏನೇನು ಬೇಕೋ ಹಾಗೆ ಇನ್ನೊಂದು ದನ ತಗೊಳ್ಳೋದಾಗಲಿ ಒಂದು ಎಮ್ಮೆ ತಗೊಳ್ಳೋದಾಗಲಿ ಇದಕ್ಕೆ ಉಪಯೋಗಿಸ್ತಾ ಇದ್ದೀವಿ ಇವರೇ ಬೆಳಗ್ಗೆ 4 ಗಂಟೆಗೆ ನಮ್ಮ ಬಿಹಾರ ಲೇಬರ್ಸ್ ಅವರು ಎದ್ದು ಸಗಣಿ ಫಸ್ಟ್ ಬಳಿತಾರೆ ಆಮೇಲೆ ಒಟ್ಟುಬೂಸ ಮುಂದೆ ಹಾಕ್ತಾರೆ ಅವರ ಒಟ್ಟುಬೂಸ ತಿಂತಾ ಇದ್ದಂಗೇನೆ ಅಲ್ಲಿ ನೋಡಿ ಎದುರಿಗೆ ನಿಮಗೆ ಬೋಲ್ಸ್ ತೋರಿಸ್ತಾ ಇದೀವಿ ನೋಡಿ ಇವಲ್ಲ ಗುಜರಾತ್ ಇಂದ ನಾನು ತರಿಸಿದ್ದೀನಿ ಈ ಬೋಲ್ ಎಷ್ಟು ಬೇಕಾದರಷ್ಟು ಅವು ನೀರು ಕುಡಿತಾವೆ ಇವರೇ ಫಸ್ಟ್ ಇದನ್ನ ನಾನು ಹಾಕಿದ್ದಿಲ್ಲ ಅದನ್ನ ನಮ್ಮ ಯಾರೋ ನಮ್ಮ ಬ್ರೆಜಿಲ್ ಇಂದ ದೊಡ್ಡ ಡಾಕ್ಟರ್ ಬಂದ್ಬಿಟ್ಟು ಸಜೆಷನ್ ಕೊಟ್ಟರು ನಾವು ಹೆಂಗೆ ಯಾವಾಗ ಯಾವಾಗ ನೀರು ಕುಡಿತಾ ಇರ್ತೀವಪ್ಪ ಆ ತರ ಮೂಕ ಪ್ರಾಣಿಗಳಿಗೆ ಯಾವಾಗಲೂ 24 ಅವರು ನೀರು ಮುಂದೆ ಇರಬೇಕು ಹಸುಗಳು ಆರೋಗ್ಯವಾಗಿರ್ತವೆ ಆಮೇಲೆ ಹಾಲು ಒಂದೊಂದು ಲೀಟರ್ ಎಕ್ಸ್ಟ್ರಾ ಬರುತ್ತೆ ದಯವಿಟ್ಟು ಅದನ್ನು ಮಾಡಿ ನಿಮ್ಮ ಶೆಡ್ ತುಂಬ ಚೆನ್ನಾಗಿದೆ ಫಸ್ಟ್ ನೀವು ನೀರು 24 ಅವರ್ಸ್ ನೀರು ಮುಂದಿರಬೇಕು ಅಂತ ಹೇಳಿದ್ರು ಇವರೇ ಆ ರೀತಿ ಬೆಳಗ್ಗೆ 4 ಗಂಟೆಗೆ ಎದ್ದು ಮೇವು ಹಾಕ್ಬಿಟ್ಟು ಸಗಣಿ ಎತ್ತಾರೆ ಆಮೇಲೆ ಒಂದ್ಸಾರಿ ಕೊಟ್ಟಿಗೆ ಕೆಳಗೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹಾಲು ಕರಿಯ ಕೂತ್ಕೊಂತಾರೆ ಇವರೇ ಕಮ್ಮಿ ಅಂದ್ರೆ ಒಂದು 7:30 7 ಗಂಟೆಗೆಲ್ಲ ಹಾಲು ಕರೆದು ಆಗೋಗುತ್ತೆ ಹಾಲೆಲ್ಲ ಕರೆದಾದ್ಮೇಲೆ ಎಲ್ಲರೂ ಸೇರಿ ಒಂದು 7:30 ಗಂಟೆಗೆ ಒಂದು 10-12 ಜನ ನಮ್ಮ ಸೇರಿ ಮುಸ್ಕಿನ ಜೋಳ ಕಡ್ಡಿ ಕಟ್ ಮಾಡ್ತಾರೆ ಮಿಷಿನಲ್ಲಿ ಕಟ್ ಮಾಡ್ತಾರೆ ಇವರೇ ಮಿಷಿನಲ್ಲೆಲ್ಲ ಕಟ್ ಮಾಡಿಬಿಟ್ಟು ಮೇಲೆ ತಿರುಗಾ ಬಂದು 1 ಅವರ್ ಒಳಗೆ ಎಲ್ಲ ಮೈ ಕೈ ಎಲ್ಲ ತೊಳಿತಾರೆ ಇವರೇ ಹಸುಗಳಾಗಲಿ ಎಮ್ಮೆಗಳಾಗಲಿ ಅವ್ರವ್ರ ಕೆಲಸವ್ರವರು ಮೈಯೆಲ್ಲ ತೊಳೆದ್ಬಿಟ್ಟು ಮುಂದೆ ಜೋಳದ ಕಡ್ಡಿ ಮೇವು ಹಾಕ್ಬಿಟ್ಟು ಅವಕ್ಕೆ ಆಮೇಲೆ ಅವರು ರೂಮ್ಗೆ ಹೋಗಿ ಅವರು ಅಡುಗೆ ಮಾಡ್ಕೊಂಡು ನಾಷ್ಟಾ ಗಿಷ್ಟ ಮಾಡಿ ಊಟ ಮಾಡಿ ಮಲ್ಕೊಂತಾರೆ ಇವರೇ ತಿರುಗಾ ಮಧ್ಯಾಹ್ನ 4 ಗಂಟೆಗೆ ಎದ್ದು ಬರ್ತಾರೆ ಈಗ 4 ಗಂಟೆಗೆ ಬಂದು ಬೆಳಗ್ಗೆ ಹೊತ್ತು ಹೆಂಗೆ ಪುನರಾವರ್ತನೆ ಅಂತಾರಲ್ಲ ಬೆಳಗ್ಗೆ ಏನೇನು ಮಾಡೋದ ಕೆಲಸ ಇವಾಗೂ ಅಷ್ಟೇ ಮೇಲೆ ಒಂದು 7:30 ಕೊಟ್ಟಿಗೆಯಲ್ಲೇ ಇದ್ದು ಅದರ ಕಷ್ಟ ನೋವು ಏನು ಪ್ರತಿಯೊಂದು ನೋಡ್ಕೊಂಡಿದ್ದು ಆಮೇಲೆ 7:30ಗೆ ರೂಮ್ಗೆ ಹೋಗಿ ಚಪಾತಿ ಮಾಡಿಕೊಂಡು ತಿಂದ್ಬಿಟ್ಟು ಮಲ್ಕೊಂತಾರೆ ಇವರೇ ನಮಗಂತೂ ನಮ್ಮ ರಾಜಕುಮಾರ್ ಸರ್ ಅವರು ಹೇಳೋರಲ್ಲ ಅಭಿಮಾನಿಗಳೇ ನನ್ನ ದೇವರನ್ನವರು ನನಗೆ ಬಿಹಾರದವರೇ ದೇವರು ಸರ್ ನೋಡಿ ಮುಗ್ದಾರ್ಗಳು ನಾವು ಹಸುಗಳಿಗೆ ಆಗಲಿ ಎಮ್ಮೆಗಳಿಗೆ ಆಗಲಿ ನಂದು ವೇಳೆ ನಾನು ಯಾವ್ದನ ಹಾಲು ಶಾರ್ಟೇಜ್ ಬಂದಾಗ ಈಚೆ ಪರ್ಚೇಸ್ ಮಾಡ್ಕೊಂಡು ಬಂದ್ರು ಆಲ್ಮೋಸ್ಟ್ಲಿ ಎಮ್ಮೆಯಲ್ಲಿ ಮೂಗ್ದಾರ ಇರಲ್ಲ ಬಿಡಿ ನೀವು ಹರಿಯಾಣ ಇಲ್ಲ ಪಂಜಾಬ್ ಹೋಗಿ ಡೆಲ್ಲಿ ಹೋಗಿ ಎಲ್ಲೇ ಹೋದ್ರೆ ಎಮ್ಮೆಗಳಿಗಿಲ್ಲ ಸಣ್ಣ ಪುಟ್ಟ ರೈತರು ನಾಟಿ ಎಮ್ಮೆಗಳು ಸಾಕ್ತಾರಲ್ಲ ಅವರೆಲ್ಲ ಮೂಗ್ದಾರ ಇಲ್ಲದೆ ಅವರು ಎಮ್ಮೆಗಳು ಕಟ್ಟಲ್ಲ ನಾವಿಂತ ದೊಡ್ಡ ಎಮ್ಮೆಗಳಿಗೆಲ್ಲ ಮೂಗ್ದಾರ ಇಲ್ಲದೇ ನಾವು ತರ್ತೀವಿ ಬರೀ ಮುಖಡ ಅಂತೇಳಿ ಒಂದು ಕೆಂಪಗ್ಗ ಹಾಕೊಂಡು ಬರ್ತಾರೆ ಈ ಹೆಚ್ಚ ಪಸುಗಳನ್ನು ಕೂಡ ನಾವು ಏನಂದ್ರೆ ಮೂಗ್ದಾರ ಹಾಕಿದ ಮೇಲೆ ದಿನಕ್ಕೆ ಒಂದಕ್ಕಿಂತ ನಾನು ತಿರುಗಿಸ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಹಗ್ಗ ಇದ್ರೆ ಸ್ಮೆಲ್ ಬರುತ್ತೆ ಗಾಯ ಆಗುತ್ತೆ ಹುಳ ಬೀಳೋ ಚಾನ್ಸ್ ಇದೆ ಅದರಿಂದ ಅವುಗೂ ನರಗಳಿಗೆ ಚುಚ್ಚುವ ನರಗು ಒಂದು ವೇಳೆ ಚುಚ್ಚಬೇಕಾದ್ರೆ ಮೂಗು ನರಗಳಿಗೆ ಏನು ತಗಲ್ಬಿಟ್ರೆ ಬಹಳ ಬಾಬ ಅವು ಗಾಬರಿ ಆಗುತ್ತೆ ಹಸುಗಳು ಅದರಿಂದ ಯಾವ ಟೆನ್ಷನ್ ಬೇಡ ಅಂದ್ಬಿಟ್ಟು ಒಂದು ವೇಳೆ ನಾವು ಹಸುಗಳು ಈಚೆಯಿಂದ ತಂದ್ರು ಒಂದು 2-3 ದಿವಸ ಆಗಿದ್ದಷ್ಟ ಮೂಗ್ದಾರ ಕುಯ್ದಾಕ್ಬಿಡ್ತೀವಿ ನೋಡಿ ಯಾವ ಗಲಾಟೆನೂ ಇಲ್ಲ ಏನೂ ಇಲ್ಲ ಎಷ್ಟು ಸಾಧುವಾಗಿ ನಿಂತವ್ ನೋಡಿ ಒಂದಕ್ಕೂ ಮೂಗ್ದಾರಗಳಿಲ್ಲ ನೋಡಿ ಎಮ್ಮೆಗಳಿಗೆ ನಮ್ಮ ಹಸುಗಳಿಗೂ ಅಷ್ಟೇ ನೋಡಿ
ಒಂದೆರಡು ಹಸುಗಳಿಗೆ ಇಕ್ಕಿರ್ತೀವಿ ಯಾಕಂದ್ರೆ ಅವು ಕಾಲಲ್ಲಿ ಒದಿತಾವಲ್ಲ ಹಾಲು ಕರೆಯೋ ಟೈಮ್ ಮೇಲೆ ಅಂತವಗೆ ಮಾತ್ರ ಮೂಗ್ದಾರ ಇಡ್ತೀವಿ ಮಿಕ್ಕಿದ ಯಾವುದಕ್ಕೂ ನಾವು ಮೂಗ್ದಾರ ಇಡೋದಿಲ್ಲ ಸರ್ ನೋಡಿ ಜಾಪರವಾದಿ ಕೋಣ ಇದಕ್ಕೆ ವಯಸ್ಸು ಬಂದ್ಬಿಟ್ಟು ಇವಾಗ 5 ವರ್ಷಗಳು ಆಗಿದಾವೆ ಈಗ ನಮ್ಮ ಕ್ರಾಸಿಂಗ್ ಮಾಡಿಸಬೇಕಾದ್ರೆ ಇವತ್ತವರೆಗೂ ರಿಜೆಕ್ಟ್ ಅನ್ನೋದೇ ಆಗಿಲ್ಲ ಸರ್ ಈಗ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 50 ರಿಂದ 60 ಕರುಗಳು ಹುಟ್ಟಿದಾರೆ ನಮ್ಮ ಕೊಟ್ಟಿಗೆಲೇನೆ ಎಲ್ಲ ಇದೊಂದು ಇದಕ್ಕೆ ಹುಟ್ಟಿರೋ ಸರ್ ಈಗ ಆಗಿರೋ 80 ಎಮ್ಮೆಗಳಲ್ಲಿ ಒಂದು 45 ರಿಂದ 50 ಎಮ್ಮೆ ಪ್ರೆಗ್ನೆಂಟ್ ಆಗಿದವೆ ಎಲ್ಲ ಇದೊಂದಕ್ಕೇನೆ ಆಗಿರೋ ಸರ್ ಈಗ ಇದು ಕಾರಣ ಏನಕ್ಕೆ ಇಟ್ಕೊಂಡಿದೀವಿ ಅಂದ್ರೆ ಈ ಜಾಪರವಾದಿ ಎಮ್ಮೆಗಳು ಹೆಚ್ಚಾಗಿ ಇಳುವರಿ ಬರುತ್ತೆ ಸರ್ ಹಾಲು ಇಳುವರಿ ನಮಗೆ ಅದರಿಂದ ನಾವು ಇದನ್ನ ಸ್ವಲ್ಪ ಜಾಸ್ತಿ ಲೈಕ್ ಮಾಡ್ತಾ ಇದೀವಿ ಅಂದ್ರೆ ಮುರಾ ಬರಲ್ಲ ಮುರಾನು ಬರುತ್ತೆ ಎಕ್ಸಲೆಂಟ್ ಆಗಿ ಬರುತ್ತೆ ಅದೊಂದು 15 16 17 ಲೀಟರ್ ಬರುತ್ತೆ ಇದಂತೂ ನಮಗೆ ಕಮ್ಮಿ ಅಂದ್ರೆ 20 ಲೀಟರ್ ಕಮ್ಮಿ ಬರಲ್ಲ ಸರ್ ಇದು ಅದರಿಂದ ನಾವು ಇದು ಸಾಕ್ತಾ ಇದೀವಿ ಬಹಳ ಮಗು ತರ ಮೃದು ಸ್ವಭಾವ ಸರ್ ಇದು ತುಂಬಾ ನಮಗೆ ಆನಂದ ಇದೆ ಬಿಡಿ ಅದು ನೋಡ್ತಾ ಇದ್ರೆ ಒಂದು ಆನಂದ ಇಲ್ಲಿ ಬರೋ ಅಕಸ್ಮಾತ್ ಯಾರೇ ಆಗಲಿ ಡೈರಿ ಫಾರಂ ನೋಡಬೇಕು ಅಂತ ಬಂದವರಿಗೂ ಪ್ರತಿಯೊಬ್ಬರಿಗೂ ತುಂಬಾ ಸಂತೋಷವಾಗಿ ಹೋಯ್ತಾರ ಸರ್ ನೋಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಏನು ಪ್ರತ್ಯೇಕವಾಗಿ ನಾವು ತಿಂಡಿ ಆಗ್ತಾ ಇಲ್ಲ ಇವರೇ ನಂಬಿದ್ರೆ ನಂಬೋದು ಬಿಟ್ರೆ ಬಿಡಬಹುದು ಎಮ್ಮೆಗಳಿಗೆ ಏನು ಹಾಕ್ತೀವೋ ಅದೇ ಫೀಡೇ ಹಾಕೋದು ಅಮ್ಮಮ್ಮ 7-8 ಕೆಜಿ ಒಂದು ಟೈಮ್ಗೆ ಅಷ್ಟೇ ಆ ರೀತಿ ಎರಡು ಹೊತ್ತು ಹಾಕ್ತೀವಿ ಒಂದು 10-10 ಕೆಜಿ ಮುಸ್ಕಿನ ಜೋಳ ಹಾಕ್ತೀವಿ ಬೆಳಗ್ಗೆ 10 ಕೆಜಿ ಸಾಯಂಕಾಲ 10 ಕೆಜಿ ಅದು ಬಿಟ್ರೆ ಇನ್ನೇನು ಹಾಕಲ್ಲ ಇವರೇ ಆಮೇಲೆ ಅದೇ ರೀತಿ ಮಾಡಿ ನಮ್ಮಲ್ಲಿ ಬರೋ ಎಮ್ಮೆಗಳಿಗೆ ಮಾತ್ರ ಕ್ರಾಸಿಂಗ್ ಮಾಡಿಸ್ತೀವಿ ಒಂದೊಂದು ಸಾರಿ ಬಂದ್ರೆ 4 ಎಮ್ಮೆ 5 ಎಮ್ಮೆ ಬರುತ್ತೆ ಒಂದೊಂದು ಸಾರಿ ಒಂದೂ ಬರಲ್ಲ ಅದರಿಂದ ಸರ್ ಆಮೇಲೆ ಏನದು ಕ್ರಾಸಿಂಗ್ ಏನ ಎಮ್ಮೆಗಳು ಕ್ರಾಸ್ ಮಾಡಿಸಬೇಕಾದ್ರೆ ಮಾತ್ರ ಈಚೆ ಬಿಡ್ತೀವಿ ಮಿಕ್ಕಿ ಟೈಮ್ ಅಲ್ಲಿ ಅಲ್ಲೇ ಒಂದು ಕಡೆನೇ ಒಂದೇ ಕಡೆ ಇರ್ತಾವೆ ಸರ್ ನೋಡಿ ಸರ್ ಇದು ಹೆಚ್ಚಪ್ಪು ಓರಿ ಕಮ್ಮಿ ಅಂದ್ರೆ 6.5 ಅಡಿ ಹೈಟ್ ಎತ್ತರ ಇದೆ ಸರ್ ಇದು 7 ಅಡಿ ಉದ್ದ ಇದೆ ಬಹಳ ಇದು ವಯಸ್ಸು 3 ವರ್ಷ ವಯಸ್ಸಿಗೆ ಇದಕ್ಕೀಗ ಅದು ಬಂದ್ಬಿಟ್ಟು ಪಂಜಾಬಿಂದ ಹೆಚ್ಚು ಒಂದು ಒಳ್ಳೆ 40-45 ಲೀಟರ್ ಹಾಲಾಗೋ ಹಸು ತಂದಿದ್ರು ಯಾರೋ ರೈತರು ಹಿಂಗೆ ಅದ್ರಲ್ಲಿ ಹುಟ್ಟಿದ ಕರ ಸರ್ ಇದು ಅದು ನಾವು ಕಾಯಿಸಾಗಿ ತಗೊಂಬಂದ್ವಿ ಇವಾಗ ಚೆನ್ನಾಗಿ ಸಾಕ್ತಾ ಇದ್ದೀವಿ ಇಡೀ ನಮ್ಮ ಹಸುಗಳಿಗೆಲ್ಲ ಕ್ರಾಸಿಂಗ್ ಅಲ್ಲ ಇದೊಂದೇ ಆ ಇಡೀ ಇರೇ ಎಮ್ಮೆಗಳಿಗೆ ಕ್ರಾಸಿಂಗ್ ಅಲ್ಲ ಜಾಪರವಾದಿ ಕೋಣ ಇವರೇ ಇವೆರಡೇ ನಮಗೆರಡೇ ಗಂಡುಗಳು ಬಹಳ ಚೆನ್ನಾಗಿದ್ದಾವೆ ನೋಡಿ ಇವೆಲ್ಲ ಪ್ರೆಗ್ನೆಂಟ್ ಎಮ್ಮೆಗಳು ಸರ್ ಇವು ಸಪ್ರೇಟಾಗಿ ಕಟ್ಟಿದ್ದೀವಿ ಇವು ಎಲ್ಲ ಫಲ ಆಗಿರೋ ಎಲ್ಲ ಇನ್ನೊಂದು 10-15 ಇಷ್ಟಲ್ಲಿ ಮರಿಗೆ ಕರ ಹಾಕೋವು ಇವೆಲ್ಲ ಇಲ್ಲಿ ಕಟ್ಟಿದ್ದೀವಿ ಇವ್ರೆ ಹಸುಗಳ ಕರ ಹೆಚ್ಚಪ್ಪ ಕರುಗಳು ಹುಟ್ಟುತ್ತಾನೆ ತಾಯಿಯಿಂದ ನಾವು ಬೇರ್ಪಡಿಸ್ತೀವಿ ಇವ್ರೆ ಬೇರ್ಪಡಿಸಿದ ಮೇಲೆ ಬೆಳಗ್ಗೆ 2.5 ಲೀಟ್ರು ಸಂಜೆ 2.5 ಲೀಟ್ರು ಆ ರೀತಿ ಮಿನಿಮಮ್ ಅಂದರು 3 ತಿಂಗಳವರೆಗೂ ನಾವು ಹಾಲು ಇಕ್ತೀವಿ ಇವರೇ 3 ತಿಂಗಳವರೆಗೆ ಹಾಲು ಇಕ್ಕುವಾಗ ಅದು ಒಂದು ಕರ ಹುಟ್ಟಿ ಒಂದು 20 ದಿವಸ 25 ದಿವಸಕ್ಕೆಲ್ಲ ಮೇವು ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತದೆ ಅದನ್ನು ಜೊತೆಲಿ ಇಕ್ಕೊಂಬರ್ತೀವಿ ಆಮೇಲೆ ಗೋದ್ರೇಜ್ ಕಂಪನಿದು ಕಾಪ್ ಸ್ಪೀಡ್ ಅಂತ ಸಿಗುತ್ತೆ ಅದನ್ನು ಒಂದು 50-50 ಗ್ರಾಮ್ ಹಿಂಗೆ ಹಾಕ್ಕೊಂಬಂದು ಸ್ವಲ್ಪ ಚೆನ್ನಾಗಿ ಬೆಳವಣಿಗೆನೂ ಬರ್ತದೆ ಆಮೇಲೆ ಕರುಗಳು 3 ತಿಂಗಳು ಆದ ಮೇಲೆ ಈ ಗ್ರೌಂಡಲ್ಲಿ ತಂದು ನಾವು ಬಿಟ್ಬಿಡ್ತೀವಿ ಇವರೇ ನೋಡಿ ಇದು ಬಂದ್ಬಿಟ್ಟು ಏನಾಗುತ್ತೆ ಅಂದರೆ 3 ತಿಂಗಳು ಕರು ಆದಮೇಲೆ ಇನ್ನೊಂದು 5-6 ತಿಂಗಳು ಆದಮೇಲೆ ಅಂದರೆ 9-10 ತಿಂಗಳಿಗೆಲ್ಲ ಒಳ್ಳೆ ಫಲಕ್ಕೆ ಬರೋ ಸ್ಟೇಜ್ ಬರ್ತಾವೆ ಸರ್ ಆದರೂ ನಾವು ಕೊಡಿಸಲ್ಲ ಕಮ್ಮಿ ಅಂದ್ರೂ 12-13 ತಿಂಗಳು ಆಗಿ ಫಲಕ್ಕೆ ಕೊಟ್ಟರೆ ಬೆಳವಣಿಗೆ ಚೆನ್ನಾಗಿ ಬರ್ತವೆ ಹೆಚ್ಚಪ್ಪ ಕರುಗಳು ಈಗ 3 ತಿಂಗಳ ಹಾಲು ಕೊಡೋದೇ ಕಮ್ಮಿ ಅಂದ್ರೆ 20,000 ರೂಪಾಯಿ ಖರ್ಚಿದ್ದೇ ಇದೆ ಆವಾಗ ಇನ್ನು ಅದಕ್ಕೆ ಮೇಲೆಲ್ಲ ಹೆಚ್ಚು ಕಮ್ಮಿ ನಮಗೆ ಒಂದು 35-40,000 ರೂಪಾಯಿ ಟೋಟಲ್ ಖರ್ಚು ಬರ್ತದೆ ಟೋಟಲ್ ಆಗ ಅದ್ರ ಮೇಲೆ ಪಟ್ಟಿದ್ರು ಒಂದು 50-60,000 ರೂಪಾಯಿಗೆಲ್ಲ ಒಂದು ಹೊಸ ನಮ್ಮ ಬೆಳಗ್ಗೆ ಖರ್ಚಾಗಿರ್ತದೆ ಅದೇ ನಾವು ಹೊಸ ಈಚೆ ತೊಗೊಂಡ್ಬರ್ಬೇಕಾದ್ರೆ 1,00,000 ರೂಪಾಯಿ ಕೊಡಬೇಕಾಗುತ್ತೆ ಸರ್ ಅದು ಪ್ರಾಫಿಟ್ಟು ಸಗಣಿ ಬೀಳುತ್ತೆ ನಮಗೇನೆ ಅದರಿಂದ ವರ್ತ ಇದೆ ಸರ್ ನಮಗೆ ಆಮೇಲೆ ಈ ನೋಡಿ ಇರೋ ಕರುಗಳಿಗೆಲ್ಲ ನಾವು ಸಪ್ರೇಟ್ ಮೇವು ಆಗ್ತಾ ಇಲ್ಲ ಸರ್ ಅಲ್ಲಿ ಎಮ್ಮೆಗಳು ಹಸುಗಳದು 130 ಇದಾವಲ್ಲ ಅದ್ರ ಮಿಕ್ಕಿನ ಮೇವು ತೊಗೊಂಬಂದು ಇಲ್ಲಿ ಹಾಕ್ತೀವಿ ನಾವು ನೋಡಿ ಈಗ ಒಂದು ಇದಕ್ಕೆಲ್ಲ ಕಬ್ಬಣದ ಮಾಡಿಸಿಕ್ಕಿದ್ದೀವಿ ಇದ್ರೊಳಗೆ ಹಾಕ್ಬಿಟ್ರೆ ಅದು ಯಥೇಚ್ಛವಾಗಿ ಯಾವಾಗ ಬೇಕಾದ್ರೂ ತಿಂತದೆ ಆ ಮೂಲೆಯಲ್ಲಿ ನೀರಿಂದ ತೊಟ್ಟಿ ಮಾಡಿಸಿದ್ದೀವಿ ಆ ತೊಟ್ಟಿಯಲ್ಲಿ ಎಷ್ಟು ಬೇಕಾದಷ್ಟು ನೀರು ಕುಡ್ಕೊಂಡಿರ್ತಾವೆ ಸರ್ ಇದು ಒಂದು ಲಾಭದಾಯಕನೇ ಸರ್ ಡೈರಿ ಕರುಗಳಲ್ಲಿ ಎಮ್ಮೆ ಕರ ಆಗಲಿ ಹಸು ಕರ ಆಗಲಿ ಎರಡೂ ಒಟ್ಟಿಗೆ ನಾವು ಸಾಕೊಂಡಿದ್ದೀವಿ ಇವರೇ ನಾವು ತಂದು ಮಾಡೋ ವ್ಯಾಪಾರಸ್ಥರಲ್ಲ ಸರ್ ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರಲ್ಲ ಆ ರೀತಿ ನಾವು ಉದ್ಯೋಗ ಮಾಡೋ ಅಪ್ಪಿ ತಪ್ಪಿ ಇಲ್ಲ ನಾಯಕರೇ ನಿಮ್ಮ ಕೊಟ್ಟಿಗೆಯಿಂದ ನಮಗೊಂದು ಕರ ಬೇಕು ನಿಮ್ಮಿಂದನೂ ಒಂದು ಹಸ ಬೇಕು ಒಂದು ಎಮ್ಮೆ ಬೇಕು ಅಂತ ಬಂದರೆ ಕಾಯಿಸಿಗೆ ಬಂದುಬಿಟ್ರೆ ನಾವು ಕೊಡ್ತೀವಿ ಇವರೇ ನಾವು ಕೊಡಲೇಬೇಕಂತ ನಾವು ಇಲ್ಲ ಇವರೇ ಸ್ವಂತ ನಾವು ಸಾಕೊಂಡಿದ್ದೀವಿ ಇವರೇ ಈ ಹಸುಕರು ಹುಟ್ಟತಾನೆ ನಾವು ಹಸುಕರ ಬದಲಾಯಿಸ್ತೀವಿ ನಾವು ಬೇರೆ ಕಡೆ ಹಾಕ್ಬಿಟ್ಟು ಹಸುಗೆ ಕರು ತೋರಿಸಲ್ಲ ಆ ರೀತಿ ಎಮ್ಮೆ ಎಲ್ಲ ಮಾಡೋಕ್ಕಾಗಲ್ಲ ಸರ್
ಕಾರಣ ಏನಂದ್ರೆ ಎಮ್ಮೆಗಳು ಕರುಗಳಿಲ್ಲದೆ ಹಾಲು ಕೊಡಲ್ಲ ಯಾವುದೋ 100 ಕ್ಕೆ ಒಂದೋ ಎರಡು ಎಮ್ಮೆ ಕೈ ಸ್ವರ ಅಂತ ಕೊಡ್ತಾರೆ ಅಷ್ಟೇ ಎಲ್ಲದಕ್ಕೂ ಕರುಗಳು ಇರಲೇ ಕಂಪಲ್ಸರಿ ಇರಬೇಕು ಕಂಪಲ್ಸರಿ ಅಂದ್ರೆ ಹೆಂಗಂದ್ರೆ ಅದು ತಿರುಗಾದು ಕರ ಹಾಕಿ ನಾಲ್ಕು ತಿಂಗಳ ಮೇಲೆ ವೀಟು ಕೊಡಿಸ್ತೀವಿ ಅದರ ಮೇಲೆ 7 ತಿಂಗಳು ಗಬ್ಬ ಆಗುತ್ತೆ ಹೆಚ್ಚು ಕಮ್ಮಿ 12 ತಿಂಗಳು ಕರು ತಾಯಿ ಜೊತೆಗೆ ಇರಲೇಬೇಕು ಆವಾಗೇನ ಬದುಕಿ ಸಾಯದೆ ಬದುಕಿದ್ರೆ ಅಂತವ ತೋ ಮುಂದೆ ಇಲ್ಲಿ ಬಿಡ್ತೀವಿ ಹೊರಗೆ ಅಪ್ಪಿತಪ್ಪಿ ತೆಗೆಯೋಣಲಾಗಲೇ ನಿಮಗೆ ಒಂದ್ಸಾರಿ ಚಳಿ ಮಳೆ ಜಾಸ್ತಿಗೆ ಕರುಗಳು ತಡೆಯಲ್ಲ ಜಾಸ್ತಿ ಬಿದ್ದು ಚಳಿ ಆದ್ರೂ ಮಳೆ ಬಿದ್ರು ಎಳೆ ಕರುಗಳು ಎಮ್ಮೆ ಕರುಗಳು ಬೇಗ ಇಹಲೋಕಕ್ಕೆ ಹೊಂಟೋಯ್ತವೆ ಅದೇನ ಅಪ್ಪಿದ ಬದುಕಿದ್ರೆ ನೋಡಿ ತಗೊಂಡ್ಬಂದು ಇಲ್ಲಿ ಬಿಡ್ತೀವಿ ನೋಡಿ ಇಲ್ಲಿರ ಎಮ್ಮೆ ಕರುಗಳೆಲ್ಲ ಹಾಲು ತಪ್ಪಿ ಇರೋದು ಈಗ ಹಾಲು ಬಿಟ್ಟಿದ್ದಾವೆ ಈಗ ಈಗ ಅಮ್ಮಂದಿರ ಹಾಲು ಕೊಡ್ತಾ ಇಲ್ಲ ಎಲ್ಲ ಡ್ರೈ ಆಗಿ ಕೆಚಲ್ ಮಾಡ್ತಾ ಇದ್ದಾವೆ ಈಗ ಅಲ್ಲಿರ ಕರುಗಳೆಲ್ಲ ಹಾಲು ಕರೆದು ಹಸು ಎಮ್ಮೆ ಮುಂದೆ ಬಿಟ್ರೇನೆ ಹಾಲು ಕೊಡೋದು ಕರುಗಳು ಹಸು ಕರ ಆಗಲಿ ಎಮ್ಮೆ ಕರುಗಳು ಆಗಲಿ ಸರ್ ಹುಟ್ಟಿ 3 ತಿಂಗಳಿಂದ ಮೇಲ್ಪಟ್ಟು ಮೂರು ತಿಂಗಳಿಗೆ ಒಂದ್ಸಾರಿ ಐವರ್ಮೆಟಿಕ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ ಅದನ್ನ ನಾವು ಕಂಪಲ್ಸರಿ ಹಾಕಿಸ್ಕೊಂಡು ಬಂದ್ರೆ ಒಂದು 5 ಗ್ರಾಂ ಹಂಗೆ ಯಾವ ಜಂತುಳನು ಇರಲ್ಲ ಏನು ಇರಲ್ಲ ಅವು ಆರೋಗ್ಯವಾಗಿ ಚೆನ್ನಾಗಿರ್ತವೆ ಇವರೇ ಯಾಕಂದ್ರೆ ಈಟಿಗೆ ಬರಬೇಕಾದ್ರೆ ಬೇಗ ಬರು ಗರ್ಭ ನಿಲ್ಲುತ್ತೆ ಕೆಲವೆಲ್ಲ ಹೊಟ್ಟೆ ಬಿಟ್ಟುಕೊಂಡು ಅಸೈವ ಕಾಣ್ತವೆ ಕೆಲವು ಕಡೆಲ್ಲ ಕಾರಣ ಏನಂದ್ರೆ ಒಳಗೆ ಜಂತುಳ ಇರ್ತವೆ ಅವು ಬೆಳವಣಿಗೆ ಆಗಲ್ಲ ನಾವು ಅದಕ್ಕೆ ಐವರ್ಮೆಟಿಕ್ ಅಂತ ಒಂದು ಇಂಜೆಕ್ಷನ್ ಇದೆ ಅಲ್ಲ ಔಷಧಿಯಲ್ಲಿ ಬೇರೆ ಬೇರೆ ತರ ಇದಾವೆ ಇಲ್ಲ ಅಂತ ಹೇಳಿಲ್ಲ ನಾವು ನಮ್ಮ ಡೈರಿ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ ಔಷಧಿ ನಾನು ಹೇಳ್ತಾ ಇದೀನಿ ಅಷ್ಟೇ ಏನ್ ಸರ್ ನನ್ನ ಅನುಭವದ ಪ್ರಕಾರವಾಗಿ ನಾನು ಹೇಳ್ತಾ ಇರೋದು ನಾವು ಯೂಸ್ ಮಾಡೋ ಔಷಧಿ ಹೇಳ್ತೀವಿ ನಾವು ಯಾರಿಗೂ ಬೇರೆ ಇನ್ಯಾವುದು ಇದು ಮಾಡ್ತಾ ಇಲ್ಲ ಐವರ್ಮೆಟಿಕ್ ನಾವು 3 ತಿಂಗಳು ಹುಟ್ಟಿದ ಮೇಲೆ 3 ತಿಂಗಳಿಗೆ ಹಾಕ್ತೀವಿ ಎವ್ರಿ 3 ತಿಂಗಳಿಗೆ ಒಂದ್ಸಾರಿ ಹಸು ಕರುಗಾಗಲಿ ಎಮ್ಮೆ ಕರುಗಳು ನಾವು ಹಾಕೊಂಡು ಬರ್ತಾ ಇದೀವಿ ಸರ್ ಅದು ಹಾಕೋದ್ರಿಂದ ಏನಾಗುತ್ತೆ ಜಂತುಳ ಸಾಯ್ತವೆ ಕೋಮಲವಾಗಿ ಚೆನ್ನಾಗಿ ಬರ್ತಾವೆ ಸರ್ ಕರುಗಳಾಗಲಿ ಎಮ್ಮೆ ಕರುಗಾಗಲಿ ಹಸು ಕರುಗಾಗಲಿ ಸರ್ ಈಗ ಹಸು ಎಮ್ಮೆ ಇವೆಲ್ಲ ದೊಡ್ಡವೇ 150 ಇದ್ದಾವೆ ಕುರಿಗಳು 150 ಕುರಿ ಮೇಕೆಗಳು 150 ಇದ್ದಾವೆ ಇದು ಇನ್ಕ್ಲೂಡಿಂಗ್ ಎಲ್ಲ ಇವೆಲ್ಲ ಗೊಬ್ಬರಗಳೆಲ್ಲ ಸೇರಿದ್ರೆ ದಿನಕ್ಕೆ 1.5 ಇಂದ 2 ಟ್ರ್ಯಾಕ್ಟರ್ ಗೊಬ್ಬರ ಬಿಳ್ತದೆ ಮಿನಿಮಮ್ ಅಂದ್ರೆ ನಾವು ನೋಡಿ ಗುಣಿ ಇದೆಯಲ್ಲ ಗುಂಟೆ ಇದು ಇದು ತುಂಬತಾ ಇದ್ದಂಗೆ ನಾವು ತಿಂಗಳಿಗೆ ಒಂದ್ಸಾರಿ 80,000 ರೂಪಾಯಿ ಮಾರ್ತಾ ಇದೀವಿ ಸರ್ ಇದನ್ನ ಇದು ರೈತರು ಬಹಳ ಡಿಮ್ಯಾಂಡ್ ಯಾಕಂದ್ರೆ ನಾವು ಹುಲ್ಲು ಕಡ್ಡಿ ಏನು ಮಿಕ್ಸ್ ಮಾಡಲ್ಲ ಮಣ್ಣು ಮಿಕ್ಸ್ ಮಾಡಲ್ಲ ಬರೀ ಪ್ಯೂರ್ ಸಗಣಿನೇ ಸರ್ ನಮ್ಮ ದಿನದಲ್ಲಿ ಅದರಿಂದ ಬಹಳ ಜನ ರೈತರು ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡ್ಬಿಟ್ಟು 4 ತಿಂಗಳು 5 ತಿಂಗಳು ಬಿಟ್ಕೊಂಡು ಕೊಡಿ ಅಂದ್ಬಿಟ್ಟು ಹೋಗ್ತಾರೆ ಸರ್ ಈಗ ಆ ರೀತಿ ಭಾಳ ಇದಾಗಿದೆ ಸರ್ ನಮ್ಗೆ ಡಿಮ್ಯಾಂಡ್ ಆಗಿದೆ 10 ಚಕ್ರ ಗಾಡಿ 9 ಟಿಪ್ಪರ್ ಆಗುತ್ತೆ ಸರ್ ಇದು ಗೊಬ್ಬರ 9 ಲಾರಿಗಳಷ್ಟಾಗುತ್ತೆ ಅವರು ಒಂದು ಜೆ ಸಿ ಬಿ ಲಾರಿ ತಂದು ತುಂಬ್ಕೊಂಡು ಹೋಗ್ಬೋದು ಇವರೇ ನಾವು ಗೊಬ್ಬರ ಕೊಡೋ ಜವಾಬ್ದಾರಿ ನಮ್ಮದು ಅವ್ರು ಮಿಕ್ಕಿದ ಜೆ ಸಿ ಬಿ ಲಾರಿಗಳು ತಂದು ತುಂಬ್ಕೊಂಡು ಹೋಗ್ಬೋದು 9 ಲಾರಿಗಳಷ್ಟಾಗುತ್ತೆ ವೈಜ್ಞಾನಿಕ ಪದ್ಧತಿ ಮತ್ತು ಅಚ್ಚುಕಟ್ಟಾದ ನಿರ್ವಹಣೆಯನ್ನು ಮಾಡಿ ಮುರ್ರಾ ಎಮ್ಮೆ ಮತ್ತು ಎಚ್ ಎಫ್ ಹಸುವನ್ನು ಸಾಕಾಣಿಕೆ ಮಾಡಿದರೆ ನಾವು ಖಂಡಿತವಾಗಿ ಉತ್ತಮವಾದ ಆದಾಯವನ್ನು ಗಳಿಸಬಹುದು ಎಮ್ಮೆ ಮತ್ತು ಹಸು ಸಾಕಾಣಿಕೆ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ನೀಡಿದ ಗೋಪಾಲ್ ನಾಯ್ಡು ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು